ಈ ಏರಿಯಾದಲ್ಲಿರೋ ಬಾರ್ಗಳೆಲ್ಲ ನಂದೇ, ನನ್ ಮುಂದೆ ಬೇರೆ ಓನರ್ಗಳೆಲ್ಲ ಚಿಳ್ಳೆ ಪಿಳ್ಳೆ ಬರ್ತಾವನೆ, ನಿಮ್ ಚಿಳ್ಳೆ ಒಡೆದ ಚಿಳ್ಳೆ. ಈ ರೇಂಜಲ್ಲಿ ಸ್ವಲ್ಪ ನಡಗಿಸುವಂತ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮುತ್ತು ಅವರೇ. ಪ್ರತಿಯೊಂದ್ ಸಲ ಒಂದ್ ಪಾತ್ರವನ್ನ ಎಂಜಾಯ್ ಮಾಡಬೇಕು ಅಂತ ನಾವು ಕಾಯ್ತಾ ಇರ್ತೀವಿ ಕಲಾವಿದರಾಗಿ. ಅಂಬರ ಆಲ್ಮೋಸ್ಟ್ 10 ವರ್ಷದ ಹಿಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅವ್ರ ಬೆಳವಣಿಗೆನ ನೋಡಿ ಇವತ್ತು ನಿರ್ದೇಶಕರಾಗಿದ್ದಾರೆ. ಸೊ ಹಂಗಾಗಿ ಒಬ್ಬ ನಾನು ಕೂಡ ಟೆಕ್ನಿಷಿಯನ್ನು, ನಿರ್ದೇಶಕನಾಗಿ ಇನ್ನೊಬ್ಬ ಟೆಕ್ನಿಷಿಯನ್ ಇವತ್ತು ನಿರ್ದೇಶನ ಮಾಡ್ತಾ ಇದ್ದಾರೆ. ನನ್ನ ಕರೆ ಮಾಡಿದಾಗ ನಿಜವಾಗ್ಲೂ ಡೆಫಿನೆಟ್ ಆಗಿ ಒಳ್ಳೆ ಸಬ್ಜೆಕ್ಟ್ ಚೆನ್ನಾಗಿ ಮಾಡಿದೀರ ಮಾಡಿ ಅಂತ ಹೇಳಿ ಸಪೋರ್ಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿಯಾಯಿತು ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ. ಅಂಡ್ ನಿಮ್ಮೆಲ್ರಿಗೂ ಮಾಧ್ಯಮ ಮಿತ್ರರು ಹಾಗೆ ಪತ್ರಿಕಾ ಮಿತ್ರರು ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನನ್ನ ಬೆಳವಣಿಗೆಯನ್ನು ನೋಡ್ಕೊಂಡೇ ಬರ್ತಾ ಇದ್ದೀರಾ, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಹಾರೈಕೆ ಹೀಗೆ ಇರಲಿ. ಅಂಡ್ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ಕಲಾವಿದರಿಗೂ, ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಏರಿಯಾದಲ್ಲಿರೋ ಬಾರ್ಗಳೆಲ್ಲ ನಂದೇ, ನನ್ ಮುಂದೆ ಬೇರೆ ಓನರ್ಗಳೆಲ್ಲ ಚಿಳ್ಳೆ ಪಿಳ್ಳೆ ಬರ್ತಾವನೆ, ನಿಮ್ ಚಿಳ್ಳೆ ಒಡೆದ ಚಿಳ್ಳೆ. ಈ ರೇಂಜಲ್ಲಿ ಸ್ವಲ್ಪ ನಡಗಿಸುವಂತ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮುತ್ತು ಅವರೇ. ಪ್ರತಿಯೊಂದ್ ಸಲ ಒಂದ್ ಪಾತ್ರವನ್ನ ಎಂಜಾಯ್ ಮಾಡಬೇಕು ಅಂತ ನಾವು ಕಾಯ್ತಾ ಇರ್ತೀವಿ ಕಲಾವಿದರಾಗಿ. ಅಂಬರ ಆಲ್ಮೋಸ್ಟ್ 10 ವರ್ಷದ ಹಿಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅವ್ರ ಬೆಳವಣಿಗೆನ ನೋಡಿ ಇವತ್ತು ನಿರ್ದೇಶಕರಾಗಿದ್ದಾರೆ. ಸೊ ಹಂಗಾಗಿ ಒಬ್ಬ ನಾನು ಕೂಡ ಟೆಕ್ನಿಷಿಯನ್ನು, ನಿರ್ದೇಶಕನಾಗಿ ಇನ್ನೊಬ್ಬ ಟೆಕ್ನಿಷಿಯನ್ ಇವತ್ತು ನಿರ್ದೇಶನ ಮಾಡ್ತಾ ಇದ್ದಾರೆ. ನನ್ನ ಕರೆ ಮಾಡಿದಾಗ ನಿಜವಾಗ್ಲೂ ಡೆಫಿನೆಟ್ ಆಗಿ ಒಳ್ಳೆ ಸಬ್ಜೆಕ್ಟ್ ಚೆನ್ನಾಗಿ ಮಾಡಿದೀರ ಮಾಡಿ ಅಂತ ಹೇಳಿ ಸಪೋರ್ಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿಯಾಯಿತು ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ. ಅಂಡ್ ನಿಮ್ಮೆಲ್ರಿಗೂ ಮಾಧ್ಯಮ ಮಿತ್ರರು ಹಾಗೆ ಪತ್ರಿಕಾ ಮಿತ್ರರು ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನನ್ನ ಬೆಳವಣಿಗೆಯನ್ನು ನೋಡ್ಕೊಂಡೇ ಬರ್ತಾ ಇದ್ದೀರಾ, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಹಾರೈಕೆ ಹೀಗೆ ಇರಲಿ. ಅಂಡ್ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ಕಲಾವಿದರಿಗೂ, ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು.